आयुष हेल्थ एक्सप्रेस के स्वागत नानु अमृता यादव ಮಕ್ಕಳು ಏನಾದರೂ ನುಂಗಿ ಪ್ರಾಣಕ್ಕೆ ಸಂಚಕಾರ ತಂದುಕೊಂಡಾಗ ಪೋಷಕರ ಸಮಯ ಪ್ರಜ್ಞೆ ಅತಿ ಮುಖ್ಯವಾಗುತ್ತದೆ. ಘಟನೆ ಆಕಸ್ಮಿಕವಾದರೂ ಇಂತಹ ಸಂದರ್ಭದಲ್ಲಿ ಸೂಕ್ತ ವೈದ್ಯರ ಭೇಟಿ, ತುರ್ತು ಚಿಕಿತ್ಸೆ ದೊರೆತಾಗ ಮಾತ್ರ ಮಕ್ಕಳನ್ನು ಪ್ರಾಣಾಪಾಯದಿಂದ ಪಾರು ಮಾಡಲು ಸಾಧ್ಯ. ಹೌದು, ಇಂತಹದೇ ಒಂದು ಘಟನೆ ಗುಲ್ಬರ್ಗದಲ್ಲಿ ನಡೆದಿತ್ತು. 2 ರೂಪಾಯಿ ನಾಣ್ಯ ನುಂಗಿದ ಮಗು ಅದೃಷ್ಟವಶಾತ್ ಪ್ರಾಣಾಪಾಯದಿಂದ ಪಾರಾಗಿದೆ. ಈ ಬಗ್ಗೆ ಇಲ್ಲಿದೆ ವಿಶೇಷ ವರದಿ. 2 ರೂಪಾಯಿ ನಾಣ್ಯವನ್ನು ನುಂಗಿದ ಮಗು ಪ್ರಾಣಾಪಾಯದಿಂದ ಪಾರು. 3 ವರ್ಷದ ಮಗುವೊಂದು ಆಟವಾಡುವಾಗ ಆಕಸ್ಮಿಕವಾಗಿ 2 ರೂಪಾಯಿ ನಾಣ್ಯವನ್ನ ನುಂಗಿದ್ದು ಪ್ರಾಣಾಪಾಯದಿಂದ ಪಾರಾಗಿರುವ ಘಟನೆ ಗುಲ್ಬರ್ಗದಲ್ಲಿ ನಡೆದಿದೆ. ಸಮಯಕ್ಕೆ ಸರಿಯಾಗಿ ಅನ್ನನಾಳದಿಂದ ನಾಣ್ಯವನ್ನ ಹೊರತೆಗೆಯುವಲ್ಲಿ ವೈದ್ಯರ ತಂಡ ಯಶಸ್ವಿಯಾಗಿದ್ದು ಮಗುವನ್ನು ಪ್ರಾಣಾಪಾಯದಿಂದ ಪಾರು ಮಾಡಿದ್ದಾರೆ. ನಡೆದದ್ದಾದ್ರೂ ಏನು? 3 ವರ್ಷದ ಮಗು ಆಟವಾಡುವಾಗ ಆಕಸ್ಮಿಕವಾಗಿ 2 ರೂಪಾಯಿಯ ನಾಣ್ಯವನ್ನ ನುಂಗಿತ್ತು. ಗಾಬರಿಗೊಂಡ ತಂದೆ ತಾಯಿ ಹತ್ತಿರ ಇರುವ ಆಸ್ಪತ್ರೆಗೆ ಕರೆದುಕೊಂಡು ಹೋದರು. ಅಲ್ಲಿ ಸಂಬಂಧಿಸಿದ ವೈದ್ಯರು ಇರದ ಕಾರಣ ಬೇರೆ ಆಸ್ಪತ್ರೆಗೆ ತಕ್ಷಣ ಕರೆದುಕೊಂಡು ಹೋಗಲಾಯಿತು. ಇಎನ್ಟಿ ಸ್ಪೆಷಲಿಸ್ಟ್ ನಾಣ್ಯವನ್ನ ತೆಗೆಯಲು ಪ್ರಯತ್ನ ಪಟ್ಟರು, ಆದರೆ ನಾನಾ ಕಾರಣಗಳಿಂದ ನಾಣ್ಯವನ್ನು ಹೊರತೆಗೆಯಲಾಗಲಿಲ್ಲ. ಕೊನೆಯದಾಗಿ ಮಗುವನ್ನು ಗುಲ್ಬರ್ಗದ ಎಎಸ್ಎಂ ಆಸ್ಪತ್ರೆಗೆ ಕರೆತರಲಾಯಿತು. ಈಗಾಗಲೇ ಮಗು ನಾಣ್ಯ ನುಂಗಿ ಬಹಳ ಸಮಯ ಕಳೆದಿದ್ದರಿಂದ ಶೀಘ್ರವೇ ವೈದ್ಯರ ತಂಡ ನಾಣ್ಯ ಹೊರತೆಗೆಯಲು ಮುಂದಾಯಿತು. ಹಿರಿಯ ಹೃದಯ, ಶ್ವಾಸಕೋಶ ಮತ್ತು ರಕ್ತನಾಳದ ಶಸ್ತ್ರ ತಜ್ಞರಾದಂತಹ ಡಾಕ್ಟರ್ ಅರುಣ್ ಕುಮಾರ್ ಹರಿದಾಸ್ ಮತ್ತು ಹಿರಿಯ ಅರವಳಿಕೆ ತಜ್ಞರಾದ ಡಾಕ್ಟರ್ ಮಹಮ್ಮದ್ ಫರ್ಖಾನ್ ತಮ್ಮ ಅನುರಿತ ವೈದ್ಯರ ತಂಡದೊಂದಿಗೆ ಮಗುವನ್ನ ಪರೀಕ್ಷಿಸಿ ನೇರವಾಗಿ ಶಸ್ತ್ರಚಿಕಿತ್ಸೆಗೆ ಒಳಪಡಿಸಿ ಕೆಲವೇ ನಿಮಿಷಗಳಲ್ಲಿ ಆ ನಾಣ್ಯವನ್ನ ಅನ್ನನಾಳದಿಂದ ಹೊರತೆಗೆದು ಪ್ರಾಣಾಪಾಯದಿಂದ ಪಾರು ಮಾಡಿದ್ದಾರೆ. ಎರಡು ರೂಪಾಯಿ ನಾಣ್ಯ ನುಂಗಿದ ಮಗು ಪ್ರಾಣಾಪಾಯದಿಂದ ಪಾರು. ಶಿಶುನಾಳದಲ್ಲಿ ನಾಣ್ಯ, ಮೂಳೆ ಮತ್ತು ಮೀನಿನ ಮುಳ್ಳು ಇತ್ಯಾದಿ ಸಿಕ್ಕಿಕೊಳ್ಳುವುದು ಸರ್ವೇ ಸಾಮಾನ್ಯ. ಶಿಶುನಾಳದಲ್ಲಿ ಬೀಜಗಳು, ಪೆಣ್ಣಿನ ಭಾಗಗಳು ಮತ್ತು ಇತ್ಯಾದಿ ಆಕಸ್ಮಿಕವಾಗಿ ಹೋಗುವ ಸಾಧ್ಯತೆ ಉಂಟು. ಮಕ್ಕಳ ಅನ್ನನಾಳ ಕಿರಿದಾದ ಕಾರಣ ಕೆಲವೊಮ್ಮೆ ಗಂಭೀರ ಪರಿಸ್ಥಿತಿ ಎದುರಿಸಬೇಕಾಗುತ್ತದೆ. ಇಂತಹ ಸಂದರ್ಭದಲ್ಲಿ ಸೂಕ್ತ ವೈದ್ಯರ ಭೇಟಿ, ತುರ್ತು ಚಿಕಿತ್ಸೆ ಅತಿ ಮುಖ್ಯ. ಪೋಷಕರ ಸಮಯ ಪ್ರಜ್ಞೆಯಿಂದ ಮಕ್ಕಳನ್ನು ಪ್ರಾಣಾಪಾಯದಿಂದ ಪಾರು ಮಾಡಬಹುದು. ನಮಸ್ಕಾರ, ನನ್ನ ಹೆಸರು ಡಾಕ್ಟರ್ ಅರುಣ್ ಕುಮಾರ್ ಹರಿದಾಸ್, ಹಿರಿಯ ಹೃದಯ ಶ್ವಾಸಕೋಶ ಮತ್ತು ರಕ್ತನಾಳದ ಶಸ್ತ್ರಚಿಕಿತ್ಸಕ. ನಿನ್ನೆ ತಡರಾತ್ರಿ 3 ವರ್ಷದ ಮಗು ನಮ್ಮ ಆಸ್ಪತ್ರೆಗೆ 2 ರೂಪಾಯಿ ನಾಣ್ಯ ನುಂಗಿದ ಕಾರಣ ತರಲಾಯಿತು. ಆ 2 ರೂಪಾಯಿ ನಾಣ್ಯ ಅನ್ನನಾಳದ ಮಧ್ಯೆ ಸಿಕ್ಕಿಹಾಕಿಕೊಂಡಿತ್ತು. ಆದ ಕಾರಣ ಮಗು ಯಾವುದೇ ರೀತಿಯ ನೀರು ಅಥವಾ ಆಹಾರ ಸೇವಿಸುವ ಒಂದು ಸ್ಥಿತಿ ಇರಲಿಲ್ಲ. ಮಗು ನಾಣ್ಯ ನುಂಗಿದ ತಕ್ಷಣ ಹತ್ತಿರದಲ್ಲಿರುವ 2 ವೈದ್ಯರು ಆ ನಾಣ್ಯವನ್ನು ತೆಗೆಯಲು ಪ್ರಯತ್ನ ಮಾಡಿದರು, ಆದರೆ ಅದು ಸಫಲವಾಗಲಿಲ್ಲ. ತದನಂತರ ಅವರು ಎಎಸ್ಎಂ ಆಸ್ಪತ್ರೆಗೆ ಬಂದು ನಮ್ಮನ್ನು ಕಂಡರು. ನಾನು ಮತ್ತು ನನ್ನ ಜೊತೆ ಹಿರಿಯ ಅರಿವಳಿಕೆ ತಜ್ಞ ಡಾಕ್ಟರ್ ಫರ್ಖಾನ್ ಮತ್ತು ಇತರ ತಂಡದವರೊಂದಿಗೆ ತಕ್ಷಣ ಆ ಮಗುವನ್ನು ಶಸ್ತ್ರಚಿಕಿತ್ಸೆ ಕೋಣೆಗೆ ತೆಗೆದುಕೊಂಡು ಹೋಗಿ ಒಂದು ಸ್ಪೆಷಲ್ ಉಪಕರಣಗಳ ಮುಖಾಂತರ ಆ ನಾಣ್ಯವನ್ನು ಹೊರ ತೆಗೆದು ಇಂಥ ಸ್ಥಿತಿಯಲ್ಲಿ ಮಗುವನ್ನು ಕಂಪ್ಲೀಟಾಗಿ ಪ್ರಜ್ಞೆ ತಪ್ಪಿಸುವುದು ಒಂದು ಕಷ್ಟ ಮತ್ತು ಕ್ಲಿಷ್ಟಕರವಾದದ್ದು. ಅದಕ್ಕೆ ಮತ್ತು ಬರುವ ಇಂಜೆಕ್ಷನ್ ಕೊಟ್ಟು ಆ ನಾಣ್ಯವನ್ನು ನಾವು ಹೊರತೆಗೆದು ನಾಣ್ಯವನ್ನು ಹೊರತೆಗೆದ ನಂತರ ಮಗು ಸರಿಸುಮಾರು 1 ಗಂಟೆ ನಂತರ ಪ್ರಜ್ಞೆ ಬಂದಿದೆ. ಇವತ್ತು ಬೆಳಿಗ್ಗೆ ನಾನು ಹೋಗಿ ನೋಡಿದಾಗ ಮಗು ಕಂಪ್ಲೀಟ್ ಆರೋಗ್ಯಕರವಾಗಿದ್ದು ಮನೆ ಹೋಗಲು. ಶಿಶುನಾಳದಲ್ಲಿ ಪರಕೀಯ ಪದಾರ್ಥಗಳು ಹೋದಾಗ ತಕ್ಷಣ ಉಸಿರಾಟಕ್ಕೆ ತೊಂದರೆ ಉಂಟಾಗುತ್ತದೆ. ಇದರಿಂದಾಗಿ ಆಮ್ಲಜನಕದ ಅಂಶ ಕಡಿಮೆ ಆಗುವ ಸಾಧ್ಯತೆ ಇರುತ್ತದೆ.
ಇಂತಹ ವೇಳೆಯಲ್ಲಿ ಮಕ್ಕಳನ್ನು ತಕ್ಷಣ ವೈದ್ಯರ ಬಳಿ ಕರೆದುಕೊಂಡು ಹೋಗುವುದು ಅತಿ ಮುಖ್ಯ. ಯಾಕೆಂದರೆ ಮಕ್ಕಳಲ್ಲಿ ಶಿಶುನಾಳ ತುಂಬಾ ಕಿರಿದಾದ ಕಾರಣ ಹೃದಯ ಸ್ತಬ್ಧವಾಗುವ ಸಾಧ್ಯತೆ ಹೆಚ್ಚಿದ್ದು ಪ್ರಾಣಾಪಾಯದ ರಿಸ್ಕ್ ಹೆಚ್ಚಾಗಿರುತ್ತದೆ. ಹಾಗಾಗಿ ಈ ಬಗ್ಗೆ ಪೋಷಕರು ಹೆಚ್ಚಿನ ಗಮನ ಹರಿಸಬೇಕಾದದ್ದು ಅತ್ಯವಶ್ಯಕವಾಗಿದೆ. ಮಕ್ಕಳಿಗೆ ನಾಣ್ಯಗಳು, ಸಣ್ಣ ಸಣ್ಣ ಆಟಿಕೆಗಳು ಅಥವಾ ಇನ್ಯಾವುದೇ ಮನೆ ಬಳಕೆಯ ಸಣ್ಣ ಪುಟ್ಟ ವಸ್ತುಗಳು ಮಕ್ಕಳ ಕೈಗೆ ಸಿಗದಂತೆ ನಿಗಾ ವಹಿಸುವುದು ಅತಿ ಮುಖ್ಯ. ಒಂದು ವೇಳೆ ಮಕ್ಕಳು ಈ ವಸ್ತುಗಳನ್ನ ಬಾಯಿಗೆ ಹಾಕಿಕೊಂಡಲ್ಲಿ ತಕ್ಷಣವೇ ವೈದ್ಯರ ಬಳಿ ಕರೆದುಕೊಂಡು ಹೋಗುವಲ್ಲಿ ಪೋಷಕರು ತಡ ಮಾಡಬಾರದು. ನಿಮ್ಮ ಸುತ್ತಮುತ್ತ ನಡೆಯುವ ಆರೋಗ್ಯ ಸಂಬಂಧಿಸಿದ ಮಾಹಿತಿ ಹಾಗೂ ವಿಡಿಯೋಗಳನ್ನು ನೀವೀಗ ನಮ್ಮೊಂದಿಗೆ ನೇರವಾಗಿ ಹಂಚಿಕೋಬಹುದು. ನಮ್ಮ ಇಮೇಲ್ ಐಡಿ healthexpress@ayushtv.in. ಕ್ಲಿಕ್ ಆನ್ ದಿ ಬೆಲ್ ಐಕಾನ್ ಟು ವಾಚ್ ಅವರ್ ಲೇಟೆಸ್ಟ್ ವಿಡಿಯೋಸ್.